ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆಗೆ ನಿತೀಶ್ ಮಾಸ್ಟರ್ ಪ್ಲಾನ್ ಕರ್ನಾಟಕ ಚುನಾವಣೆಗೂ ಅನ್ವಯವಾಗುತ್ತೆ ರಣತಂತ್ರ ಕೈ ನಾಯಕರಿಗೆ ನಿತೀಶ್ ಹೇಳಿರೋದು ಏನು ಗೊತ್ತಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣಾ ಕಾವು ರಂಗೇರ್ತಾ ಇದೆ ಮತ್ತೊಂದ್ ಕಡೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಗೆ ಕೂಡ ಎಲ್ಲರೂ ಸಜ್ಜಾಗ್ತಾ ಇದ್ದಾರೆ ಬಿಜೆಪಿಯ ಒಂದು ಕಾಲದ ಮಿತ್ರ ಬಿಹಾರದ ಸಿಎಂ ನಿತೀಶ್ ಕುಮಾರ್ ಅವರು ಈ ಬಾರಿ ಒಂದು ಟಫ್ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಮುಸ್ಲಿಂ ಮತಗಳು ಡಿವೈಡ್ ಆಗಬಾರ್ದು ಮುಸ್ಲಿಂ ಮತಗಳು ಡಿವೈಡ್ ಆದರೆ ಬಿ ಜೆ ಪಿಗ ಅಡ್ವಾಂಟೇಜು ಕಾಂಗ್ರೆಸ್ ಓಟ್ಗಳು ಡಿವೈಡ್ ಆದರೆ ಬಿ ಐ ಬಿ ಜೆ ಪಿಗೆ ಅಡ್ವಾಂಟೇಜು ಮುಸ್ಲಿಂ ಓಟ್ಗಳು ಹಾಗೆ ಕಾಂಗ್ರೆಸ್ನ ಮತಗಳು ಯಾವುದೇ ಕಾರಣಕ್ಕೂ ಕೈ ತಪ್ಪಾರ್ದು ಸುಮ್ಮನೆ ಎಲ್ಲರೂ ಒಟ್ಟಾಗ್ಬಿಟ್ಟು ಕಾಂಗ್ರೆಸ್ ಅನ್ನು ಬೆಂಬಲಿಸಿ ನೀವು ಸುಮ್ಮನೆ ಎಸ್ ಡಿ ಪಿ ಐ ಇ ಎಮ್ ಐ ಎಮ್ ಅಂದ್ಕೊಂಡು ಎಲ್ಲ ಪಕ್ಷಗಳನ್ನು ಕಣಕ್ಕಿಡಿಸೋದ್ರಿಂದ ಮುಸ್ಲಿಂ ಮತಗಳ ವಿಭಜನೆ ಆಗುತ್ತೆ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ವಿರುದ್ಧವಾಗಿ ಆ ಸಂಘಟನೆಗಳನ್ನು ಬಿ ಜೆ ಪಿ ಪ್ರೋತ್ಸಾಹಿಸುತ್ತೆ ಇದರಿಂದ ಅವರಿಗೆ ಅಡ್ವಾಂಟೇಜು ಇಂಥದ್ದೊಂದು ಕೆಲಸವನ್ನು ಆಗಬೇಕು ಅನ್ನೋ ಕಾರಣಕ್ಕಾಗಿ ಪಾಟ್ನಾದಲ್ಲಿ ಮುಸ್ಲಿಂ ಪಂಡಿತರ ಒಂದು ರಹಸ್ಯ ಸಭೆಯನ್ನು ಕರೆದು ನಿತೀಶ್ ಕುಮಾರ್ ಮಾತಾಡಿದ್ದಾರೆ ಹೌದು ವೀಕ್ಷಕರೇ ಈ ವಿಚಾರ ಇವಾಗ ಯಾಕೆ ಇದು ಕರ್ನಾಟಕಕ್ಕೆ ಕೂಡ ಅನ್ವಯ ಆಗುತ್ತೆ ಕಂಪ್ಲೀಟ್ ವಿಡಿಯೋವನ್ನು ನೋಡಿ ವೀಕ್ಷಕರೇ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಂತರ ಬರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟಂಥ ಟು ಪಿನ್ ಅಪ್ಡೇಟ್ಗಳನ್ನು ಮೊದಲಿಗರಾಗಿ ಪಡೆದುಕೊಳ್ಳಿ ವೀಕ್ಷಕರೇ ಒಂದೆರಡು ಸಾವಿರ ಮತ ಬೇರೆಯವ್ರಿಗೆ ಹೋದರೂ ಕೂಡ ಕಾಂಗ್ರೆಸ್ಸಿಗೆ ಲಾಸೆ ಒಂದೆರಡು ಸಾವಿರ ಮತಗಳು ಕಾಂಗ ಕಾಂಗ್ರೆಸ್ನಲ್ಲೇ ಮುಸ್ಲಿಂ ಮತಗಳು ಡಿವೈಡ್ ಆದರೂ ಕೂಡ ಬಿ ಜೆ ಪಿಗೆ ಪ್ರಾಫಿಟ್ಟೇ ಹೀಗಾಗಿ ಕಾಂಗ್ರೆಸ್ ವಿರುದ್ಧ ನೇರವಾಗಿ ಸ್ಪರ್ಧೆಯನ್ನು ಒಡ್ಡಲಾಗದ ಬಿ ಜೆ ಪಿ ಕಾಂಗ್ರೆಸ್ ಅಂದ್ರೆ ಮುಸ್ಲಿಂ ಮತಗಳನ್ನು ವಿಭಜಿಸೋ ಕಾರಣಕ್ಕಾಗಿ ಒಂದಷ್ಟು ಸಂಘಟನೆಗಳಿಗೆ ಒಂದಷ್ಟು ಹೊಸ ಪಕ್ಷಗಳಿಗೆ ಬೆಂಬಲವನ್ನ ಸೂಚಿಸುತ್ತೆ ಈ ಸನ್ನಿವೇಶವನ್ನು ಸೃಷ್ಟಿ ಮಾಡಿಕೊಡ್ತಿರೋದು ನಾವೇರೆ ಅದನ್ನು ನಿಲ್ಲಿಸ್ಬಿಟ್ರೆ ಕಾಂಗ್ರೆಸ್ ಮತಗಳು ಒಟ್ಟಾಗುತ್ತೆ ಹಾಗೆ ಮುಸ್ಲಿಂ ಮತಗಳು ಒಟ್ಟಾಗುತ್ತೆ ಯಾವುದೇ ಸಮಸ್ಯೆ ಬರೋದಿಲ್ಲ ಅನ್ನೋದು ನಿತೀಶ್ ಕುಮಾರ್ ಅವರ ಲೆಕ್ಕಾಚಾರ ಈಗಾಗಲೇ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಓ ವೈ ಸಿ ಅವರ ಎಮ್ ಐ ಎಂ ಪಕ್ಷ ಕರ್ನಾಟಕಕ್ಕೆ ಕಾಲಿಡೋಕೆ ಲೆಕ್ಕಾಚಾರಗಳು ನಡೀತಾ ಇದೆ ಅವರೇನಾದರೂ ಕರ್ನಾಟಕಕ್ಕೆ ಕಾಲಿಟ್ಟರೆ ಈಗಾಗಲೇ ಪಿ ಎಫ್ ಐ ಬ್ಯಾನ್ ಆಗಿದೆ ಅರೆ ಎಸ್ ಡಿ ಪಿ ಐ ಬ್ಯಾನ್ ಆಗಿಲ್ಲ ಎಸ್ ಡಿ ಪಿ ಐ ಪಕ್ಷ ಒಂದು ಕಡೆ ಎಮ್ ಐ ಎಮ್ ಮತ್ತೊಂದು ಕಡೆ ಎಸ್ ಡಿ ಪಿ ಐ ಮತ್ತೊಂದು ಕಡೆ ಕಾಂಗ್ರೆಸ್ ಮುಸ್ಲಿಮನ ಮತಗಳು ತ್ರಿಕೋನವಾಗಿ ಮೂರು ಭಾಗಲಾಗಿ ಹೋಗ್ಬಿಡ್ತವೆ ಇಂಥ ಎಡವಟ್ಟುಗಳು ಆಗಬಾರದು ಇಂಥ ಎಡವಟ್ಟುಗಳಾದರೆ ಅದು ಬಿ ಜೆ ಪಿ ಅಡ್ವಾಂಟೇಜ್ ಇದನ್ನೇ ನಿತೀಶ್ ಕುಮಾರ್ ಪ್ರತಿಪಾದಿಸ್ತಾ ಇರೋದು ಇದನ್ನೇ ಬಿಹಾರ ಸಿ ಎಂ ಹೇಳ್ತಾ ಇರೋದು ಇದೇ ಕಾರಣಕ್ಕಾಗಿ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ನಾಯಕರು ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನೋದು ಲೆಕ್ಕಾಚಾರಗಳು ಈಗಾಗಲೇ ಒಂದು ಕಡೆ ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯ ಸಿ ಎಮ್ ಆಗಬೇಕಾ ಇಲ್ಲ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಬೇಕಾ ಆ ಸಮಸ್ಯೆಗಳೇ ಬಗೆಹರಿತಲ್ಲ ಇದು ಕಾಂಗ್ರೆಸ್ನಲ್ಲಿರುವಂಥ ಅತಿ ದೊಡ್ಡ ಸಮಸ್ಯೆ ಇದೀಗ ಕಾಂಗ್ರೆಸ್ಗೆ ಎದುರಾಗಿರುವಂಥ ಎರಡನೇ ಅತಿ ದೊಡ್ಡ ಸಮಸ್ಯೆ ಅಂದರೆ ಇರೋ ಬರೋರಿಗೆಲ್ಲ ಅರ್ಜಿ ಹಾಕ್ಸೋ ಕೇಳಿರೋದು ಯಾರಿಗೆ ಕೊಡಬೇಕು ಟಿಕೆಟು ಅನ್ನೋದೇ ಗೊಂದಲ ಇನ್ನೂ ಫೈನಲ್ ಆಗಿಲ್ಲ ಸಂಕ್ರಾಂತಿ ಒಳಗೆ ಆದರೆ ಸಂಕ್ರಾಂತಿ ಒಳಗೋ ಸಂಕ್ರಾಂತಿ ನಂತರವೋ ಏನು ಕ್ರಾಂತಿ ಆಗುತ್ತೋ ಗೊತ್ತಿಲ್ಲ ಟಿಕೆಟ್ ಅನೌನ್ಸ್ ಆದಮೇಲೆ ಈಗಾಗಲೇ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ ಇದು ಕಾಂಗ್ರೆಸ್ ಇರುವಂತಹ ಎರಡನೇ ಸಮಸ್ಯೆ ಕಾಂಗ್ರೆಸ್ಗೆ ಇರುವಂತಹ ಮೂರನೇ ಸಮಸ್ಯೆ ನಿತೀಶ್ ಕುಮಾರ್ ಅವರು ಹೇಳಿರೋದು ಬಿಹಾರ ಸಿಎಂ ಅವರ ಹೇಳಿಕೆ ಪ್ರಕಾರ ಕರ್ನಾಟಕ ಚುನಾವಣೆಯನ್ನು ಕೂಡ ಸೇರಿದಂತೆ ಮುಸ್ಲಿಂ ಮತಗಳನ್ನು ಡಿವೈಡ್ ಮಾಡೋಕ್ಕೆ ಬಿಡಬೇಡಿ ಮುಸ್ಲಿಂ ಮತಗಳು ಯಾವುದೇ ಕಾರಣಕ್ಕೂ ಹೋಗಿ ಬಿ ಜೆ ಹೋಗಲ್ಲ ಆದರೆ ಮುಸ್ಲಿಂ ಯಾವುದೇ ಒಂದು ಕಾನ್ಸ್ಟಿಟ್ಯೆನ್ಸಿಲಿ ಯಾರೋ ಎಸ್ ಡಿ ಪಿ ಐಯಿಂದ ನಿಂಟು ಎರಡು ಸಾವಿರ ಓಟ್ ತಗೊಂಡ್ರು ಎಮ್ ಐಯಿಂದ ಎಮ್ ಐ ಎಮ್ ಅಲ್ಲಿ ನಿಂತ್ಕೊಂಡ್ರು ಓ ವೈ ಸಿ ಬಂದು ಭಾಷಣ ಮಾಡಿದ್ರು ಅಂದ್ಬಿಟ್ಟು ಅಲ್ಲೊಂದು ಎರಡು ಸಾವಿರ ಓಟ್ ಹೋಯಿತು ಒಂದೊಂದು ಕಾನ್ಸ್ಟಿಟ್ಯೆನ್ಸಿಲಿ ಇಪ್ಪತ್ತೈದರಿಂದ ಮೂವತ್ತು ನಲವತ್ತು ಸಾವಿರ ಓಟ್ಗಳಿರ್ತವೆ ಮುಸ್ಲಿಮ್ದು ಆ ಓಟ್ಗಳೇ ಡಿವೈಡ್ ಆಗಿಬಿಟ್ರೆ ಹೆಂಗೆ ಕತೆ ಈ ಲೆಕ್ಕಾಚಾರವನ್ನು ನಿತೀಶ್ ಕುಮಾರ್ ತುಂಬ ದೂರದೃಷ್ಟಿಯಿಂದ ಹೇಗಾದರೂ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನೋದು ಅವರ ಲೆಕ್ಕಾಚಾರ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ತದೆ ಅಂತ ಅವ್ರನ್ನೇ ಕಾದು ನೋಡಬೇಕು ಇದೀಗ ಕರ್ನಾಟಕ ಚುನಾವಣೆಗೆ ಕೂಡ ಇದು ಅನ್ವಯವಾಗುವಂತೆ ಅವರು ಮಾತಾಡಿದ್ದಾರೆ ಇದನ್ನು ಕಾಂಗ್ರೆಸ್ ನಾಯಕರು ಯಾವ ರೀತಿ ಸೇರ್ಪಡಿಸ್ಕೊಳ್ತಾರೆ ಮುಸ್ಲಿಂ ಮುಖಂಡರನ್ನ ಕರೆದು ಸಭೆಯನ್ನ ನಡೆಸ್ತಾರ ಇಲ್ಲ ಯಾರೇನಾದ್ರು ಸ್ಪರ್ಧಿಸ್ಕೊಳ್ಳಿ ನಮ್ಮಲ್ಲಿ ಯಾವ ಫಸ್ಟ್ ಸಿ ಎಂ ಆಗಬೇಕನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಇದು ಕರ್ನಾಟಕ ರಾಜ್ಯ ಕಾಂಗ್ರೆಸ್ಗೆ ಬಿಟ್ಟಂತಹ ವಿಚಾರ ವೀಕ್ಷಕರೇ ನಿತೀಶ್ ಕುಮಾರ್ ಅವರ ಫಾರ್ಮುಲಾದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕನ್ನೋದನ್ನು ತಿಳಿಸಿ ಧನ್ಯವಾದಗಳು